श्री महागणपतये नमः। श्री गुरुभ्यो नमः। हरि ओम। ज्योतिष कार्यक्रम के निमगेल्ल स्वागत सुस्वागत। इन नम चानल यारु होसबरिद्दीरि इन सब्सक्राइब माड्कोंडिल्ल ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲರೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ನಿಮಗೆ ಧನರೇಖೆ, ಎಲ್ಲರಿಗೂ ಸಹ ಈಗ ಕಲಿಯುಗದಲ್ಲಿ ದುಡ್ಡು ಬೇಕು. ಹಿಂದಿನ ಕಾಲದಲ್ಲಿ ಎಕ್ಸ್ಚೇಂಜ್ ಸಿಸ್ಟಮ್ ಇತ್ತು, ಹಾಗಾದರೆ ನಮ್ಮ ಕೈಯಲ್ಲಿ ರೇಖೆಗಳು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಜ್ಯೋತಿಷ ಹೇಳಬೇಕಾದ್ರೆ, ಕೈಯಲ್ಲಿ ರೇಖೆಗಳನ್ನು ಒಂದೊಂದು ರೇಖೆ ನಾವು ಒಂದೊಂದು ಲೈನ್ ಅನ್ಕೊತೀವಿ, ಆ ಒಂದೊಂದು ರೇಖೆಗಳನ್ನು ಒಂದೊಂದು ಗ್ರಹಗಳು ಆಳಲ್ಪಡುತ್ತೆ. ಅದಕ್ಕೆ ಸರ್ವಂ ಗ್ರಹಾಧೀನಂ ಜಗತ್ ಅಂತ ಹೇಳಲಾಗುತ್ತೆ. ಅಂದರೆ ಇಡೀ ಪ್ರಪಂಚವನ್ನೇ ಆಳ್ತಾ ಇರುವಂಥದ್ದು ಗ್ರಹ. ಗ್ರಹಂ ದೈವಾಧೀನಂ, ಗ್ರಹಗಳು ದೈವಗೆ ಅಧೀನವಾಗಿರುವಂಥದ್ದು. ಹಾಗಾದರೆ ನಮಗೆ ದುಡ್ಡು, ಯಾಕಂದರೆ ಹಣ ಅದೃಷ್ಟ ಭಾಳ ಮುಖ್ಯ. ನಾನು ಯಾವಾಗಲೂ ಹೇಳ್ತೀನಿ ನಮಗೆ ಅದೃಷ್ಟ ಕೊಡುವಂಥವರು ಶನಿ ಭಗವಾನರು. ನವಗ್ರಹಗಳಲ್ಲೇ ಅತ್ಯಂತ ಹೆಚ್ಚು ಶುಭಫಲಗಳನ್ನ ಕೊಡುವಂಥವರು ಶನಿದೇವರು. ಹಾಗಾದರೆ ನಮ್ಮ ಕೈಯಲ್ಲಿ ಶನಿ ರೇಖೆ ಯಾವುದು? ಅದನ್ನು ಧನರೇಖೆ ಅಂತಾರೆ, ಅದೃಷ್ಟ ರೇಖೆ ಅಂತಾರೆ. ನಿಮ್ಮ ಅದೃಷ್ಟ ಎಲ್ಲಿಂದ ಹೊರಟಿದೆ ನಿಮಗೆ ನಿಮ್ಮ ಕೈಯಲ್ಲಿ ನೀವೇ ನೋಡ್ಕೋಬೋದು. ಯಾಕೆ ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ, ನಮ್ಮ ಭಾರತೀಯರ ಹಿಂದೂ ಸಂಪ್ರದಾಯ ಇದೆ, ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳನ್ನು ನೋಡ್ತಿದ್ವಿ. ಅದಕ್ಕೆ ಕೈಯಲ್ಲಿ ರೇಖೆಗಳು ನಮ್ಮ ಅದೃಷ್ಟವನ್ನು ಹೇಳುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ, ಅಯ್ಯೋ ಯಾರ ಕೈಯಲ್ಲಿ ಬೋಣಿಗೆ ಮಾಡಿಸ್ಕೊಂಡು ಇವತ್ತೆಲ್ಲ ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು ಅಂತೀವಿ. ಕೈಯಲ್ಲಿ ಬೋಣಿಗೆ ಅಂದಾಗ ಕೈಯಲ್ಲಿ ನವಗ್ರಹಗಳು, ನಾನು ಹೇಳಿದ್ನಲ್ಲ ಲಕ್ಷ್ಮೀ, ಸರಸ್ವತಿ, ದುರ್ಗೆ, ಮೂರು ಜನನೂ ನಮ್ಮ ಕೈಯಲ್ಲಿ ಇರ್ತಾರೆ. ಅದರಿಂದ ಈಗ ನಮಗೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿ ಧನರೇಖೆ, ಅದು ಎಲ್ಲಿದೆ, ನಾವೆಷ್ಟು ಶ್ರೀಮಂತರು, ನಮಗೆ ಯಾರಿಂದ ಧನ ಬರುತ್ತೆ, ಈ ಎಲ್ಲ ವಿಚಾರವನ್ನು ತಿಳಿಸ್ತೀನಿ. ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಹೊಸ ವಿಚಾರ ಏನಂದರೆ, ಇನ್ನು ಮುಂದೆ ನಾನು ಫೇಸ್ಬುಕ್ಕಲ್ಲೂ ಸಹ ಈ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಫೇಸ್ಬುಕ್ಕಿಗೆ ಹೋಗಿ, ಅಲ್ಲಿ ಅಸ್ಟ್ರಾಲಜರ್ ಭಾನುಕುಮಾರ್ ಅಂತ ಈಗ ಹೇಗೆ ಯೂಟ್ಯೂಬಲ್ಲಿ ಇದೆಯೋ ಹಾಗೆ ಅಲ್ಲೂ ಇರುತ್ತೆ. ಅಲ್ಲೋಗಿ ಜಸ್ಟ್ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿಬಿಟ್ರೆ ನಿಮಗೆ ಫೇಸ್ಬುಕ್ಕಲ್ಲಿ ನೋಡುವಂಥವರು ಅಲ್ಲೂ ಸಹ ವಿಡಿಯೋಗಳನ್ನು ನೋಡ್ಬೋದು. ಈಗ ನಾನು ನಿಮಗೆ ಅದೃಷ್ಟ ರೇಖೆಯನ್ನು ತೋರಿಸ್ತೀನಿ. ಇವಾಗ ಹಸ್ತ ಇದೆ, ಹಸ್ತದಲ್ಲಿ ನಿಮಗೆಲ್ಲ ಗೊತ್ತು, ಈಗೆಲ್ಲ ಆಧಾರ್ ಕಾರ್ಡ್ಗೆ ಎಲ್ಲರಿಗೂ ಸಹ ಫಿಂಗರ್ ಪ್ರಿಂಟು, ಒಬ್ಬರದ್ದು ಇದ್ದಂಗೆ ಒಬ್ಬರು ಫಿಂಗರ್ ಪ್ರಿಂಟ್ ಇರೋಲ್ಲ, ಅದಕ್ಕೆಲ್ಲ ಫಿಂಗರ್ ಪ್ರಿಂಟ್ ತೊಗೊತಾ ಇರ್ತಾರೆ. ಅದನ್ನು ಇದನ್ನು ಹೆಬ್ಬೆರಳು ಅಂತ ಕರೀತಾರೆ. ಈ ಹೆಬ್ಬೆರಳಿನ ಪಕ್ಕದಲ್ಲಿರುವಂಥದ್ದು ಗುರು ಬೆರಳು ಅಥವಾ ತೋರ್ ಬೆರಳು ಅಂತ ಕರೀತಾರೆ. ಹಾಗಾದರೆ ನೋಡಿ, ಫಸ್ಟು ಬಹಳ ಮುಖ್ಯವಾಗಿ ನಮ್ಮ ಹಸ್ತದಲ್ಲಿ ಮೂರು ರೇಖೆಗಳಿರುತ್ತೆ. ಒಂದು ಜೀವರೇಖೆ. ಜೀವರೇಖೆ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಕೈಯಲ್ಲಿ ಇದು ಗುರು ಬೆರಳು ಅಥವಾ ತೋರ್ ಬೆರಳು, ಇದು ಹೆಬ್ಬೆರಳು. ಇವೆರಡರ ಮಧ್ಯದಲ್ಲಿ ಒಂದು ರೇಖೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದರೆ ಕೆಳಗಡೆವರೆಗೂ, ಅಂದರೆ ಇದು ಮಣಿಬಂಧನ ಅಂತೀವಿ ಅಥವಾ ಬ್ರಾಸ್ಲೆಟ್ ಅಂತೀವಿ, ಇಲ್ಲಿಂದ ಇಲ್ಲಿಗೆ ಬರುವಂಥದ್ದೇ ಜೀವರೇಖೆ. ಅದನ್ನು ನಿಮಗೆ ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ. ಜೀವರೇಖೆ ಅನ್ನೋಂಥದ್ದು ಗುರು ಬೆರಳು ಮತ್ತು ತೋರ್ ಬೆರಳು, ಇವೆರಡರ ಮಧ್ಯದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆದರೆ ಅದು ಕೆಳಗಡೆ ಮಣಿಬಂಧನದವರೆಗೂ ಹೋಗಿರುತ್ತೆ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ಜೀವರೇಖೆ ಬಗ್ಗೆ, ನಾನು ಇವತ್ತು ನಿಮಗೆ ಧನರೇಖೆ ಬಗ್ಗೆ ಹೇಳ್ತೀನಿ. ಫಸ್ಟ್ ಈ ಎರಡು ಮೂರು ರೇಖೆ ತಿಳ್ಕೊಳ್ಳಿ. ಇದಾದ ಮೇಲೆ ಇದೇ ಲೈನಿಗೆ ತಾಕಿ ಇನ್ನೊಂದು ರೇಖೆ ಬಂದಿರುತ್ತೆ, ಅದನ್ನು ಬುದ್ಧಿ ರೇಖೆ ಅಥವಾ ಮಸ್ತಿಷ್ಕ ರೇಖೆ ಅಂತ ಕರೀತಾರೆ. ಈ ರೇಖೆನೂ ಸಹ ಇಲ್ಲಿಂದಲೇ ಸ್ಟಾರ್ಟ್ ಆಗಿ ಇಲ್ಲಿ ಎಲ್ಲೋ ಒಂದು ಕಡೆ ಎಂಡ್ ಆಗುತ್ತೆ. ಇದು ಎರಡು ಬಹಳ ಮುಖ್ಯ ರೇಖೆ. ಇದಾದಮೇಲೆ ಇನ್ನೊಂದು ಹೃದಯ ರೇಖೆ ಅಂತ ಬರುತ್ತೆ. ಹೃದಯ ರೇಖೆ ಅನ್ನೋಂಥದ್ದು ನೀವೆಲ್ಲ ನಿಮ್ಮ ಕೈಯಲ್ಲಿ ನೋಡ್ಕೋಬೋದು, ಈ ಕಿರು ಬೆರಳಿನ ಕೆಳಗಡೆಯಿಂದ ಸ್ಟಾರ್ಟ್ ಆದರೆ ಈ ಪರ್ವಗಳ ಮೇಲೆ ಹೋಗಿ ಇಲ್ಲೆಲ್ಲೋ ಒಂದು ಗುರು ಬೆರಳವರೆಗೂ, ಕೆಲವರಿಗೆ ಕೆಲವರಿಗೆ ಶನಿ ಬೆರಳವರೆಗೂ ಎಂಡ್ ಆಗಿರುತ್ತೆ. ಇದು ಭಾಳ ಮೂರು ಮುಖ್ಯ ರೇಖೆಗಳು, ಜೀವರೇಖೆ, ಬುದ್ಧಿರೇಖೆ ಮತ್ತು ಹೃದಯ ರೇಖೆ. ಈಗ ಗುರುಜಿ, ನನಗೆ ಧನರೇಖೆ ದುಡ್ಡು ಚೆನ್ನಾಗಿ ಬರುತ್ತಾ, ನಾನು ಇಂಡಸ್ಟ್ರಿಯಲಿಸ್ಟ್ ಆಗ್ತೀನಾ, ನನಗೆ ನನ್ನ ಹೆಂಡತಿಯಿಂದ ದುಡ್ಡು ಬರುತ್ತಾ ಅಥವಾ ನನ್ನ ತಾಯಿಯಿಂದ ದುಡ್ಡು ಬರುತ್ತಾ
ನನಗೆ ಕೋರ್ಟಿಂದ ವ್ಯವಹಾರಗಳಿದೆ ಅದರಿಂದ ದುಡ್ಡು ಬರುತ್ತಾ, ಇವೆಲ್ಲ ನಿಮಗೆ ಯೋಚನೆಗಳಿರುತ್ತೆ. ಆಗ ನೀವೇನು ಮಾಡಿ, ನನ್ನ ಹತ್ರ ಬರೋಕ್ಕಾಗಲ್ಲ, ಕೆಲವರಿಗೆ ಕೆಲವರು ಬರೋಕ್ಕಾಗಿರುವಂಥವ್ರು, ಅನೇಕ ವಿಚಾರಗಳು ಜಾತಕ ಇಲ್ಲದೇ ಇರುವಂಥವ್ರು ನಿಮ್ಮ ಕೈ ರೇಖೆಗಳನ್ನ ತೋರಿಸ್ತ್ರೆ ನಾನು ಅದರಲ್ಲೇ, ಯಾಕೆಂದರೆ ನವಗ್ರಹಗಳು, 9 ಗ್ರಹಗಳು, 12 ರಾಶಿಗಳು ನಿಮ್ಮ ಕೈಯಲ್ಲಿದೆ. ಬ್ರಹ್ಮಲಿಪಿ ಹೇಗೆ ಭಗವಂತ ನಮ್ಮ ಹಣೆ ಬರ ಬರೆದಿದ್ದಾನೋ ಅದೆಲ್ಲರೂ ಸಹ ಕೈಯಲ್ಲಿ ರೇಖೆಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಇದನ್ನು ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಹನುಮಂತ ಸೀತೆಯನ್ನು ಹುಡುಕಬೇಕಾದ್ರೆ ಸಾಮುದ್ರಿಕಾ ಶಾಸ್ತ್ರದಿಂದ ರಾವಣನ ಬಂದಿಯಾಗಿರುವಂಥ ಸೀತೆಯನ್ನು ಕಂಡಿಡಿತಾನೆ. ಅದಕ್ಕೆ ಇದನ್ನು ಹಸ್ತ ಸಾಮುದ್ರಿಕ, ಕೈಯಲ್ಲಿರುವಂತಹ ರೇಖೆಗಳು, ಅದನ್ನು ನಾವು ಅಷ್ಟೊಂದು ಗಮನಿಸಲ್ಲ. ಪ್ರತಿಯೊಂದು ರೇಖೆಗಳು, ಕೆಲವು ಇದು ಬಹಳ ಮುಖ್ಯ ರೇಖೆಗಳು, ಬದಲಾವಣೆ ಆಗಲ್ಲ. ಕೆಲವು ರೇಖೆಗಳು ನಮ್ಮ ಕರ್ಮಾನುಸಾರ ಬರುತ್ತೆ, ಹೋಗ್ಬಿಡುತ್ತೆ. ಈಗಾದರೆ ಧನರೇಖೆ, ಈಗ ಧನರೇಖೆ ಅಂದಾಗ ಕೆಲವರು ಕೈಯಲ್ಲಿ ಕೆಳಗಡೆಯಿಂದ, ಅಂದರೆ ಇಲ್ಲಿ ಮಣಿಬಂಧನ ಇದೆ, ಇಲ್ಲಿಂದ ಸ್ಟಾರ್ಟ್ ಆದರೆ ನೋಡಿ, ಮಧ್ಯದ ಬೆರಳು ಶನಿ ಬೆರಳು, ಈ ಮಧ್ಯದ ಬೆರಳೇ ಶನಿ ಬೆರಳು. ಈ ಮಣಿಬಂಧನದಿಂದ ಸ್ಟಾರ್ಟ್ ಆದರೆ ಕೆಲವರಿಗೆ ಆ ರೇಖೆ ಈ ಶನಿ ಬೆರಳುವರೆಗೂ ಹಾದು ಹೋಗುತ್ತೆ. ಇಲ್ಲಿ ಚಿತ್ರದಲ್ಲಿ ತೋರಿಸ್ತೀನಿ, ತಿಳ್ಕೊಳ್ಳಿ ನೋಡಿ. ಹೀಗೆ ಕೆಲವರಿಗೆ ಇಲ್ಲಿಂದ ಸ್ಟಾರ್ಟ್ ಆದರೆ ಕೊನೆಯ ಮೇಲೆವರೆಗೂ ಶನಿ ಬೆರಳುವರೆಗೂ, ಅದಕ್ಕೆ ಶನಿ ಕ್ಷೇತ್ರ ಅಥವಾ ಶನಿ ಪರ್ವ, ಈ ಶನಿ ಪರ್ವದವರೆಗೂ ಹಾದು ಹೋಗಿರುತ್ತೆ. ಯಾರ ಹಸ್ತದಲ್ಲಿ ಈ ಥರ ಹೋಗಿರುತ್ತೋ ಅವ್ರಿಗೆ ಯಾವಾಗಲೂ ಸಹ ತಿನ್ನಕ್ಕೆ, ಊಟ ಮಾಡೋಕ್ಕೆ, ಯಾವ ಜೀವನದಲ್ಲಿ ಯಾವುದೋ ಹಣಕಾಸಿನ ಸಮಸ್ಯೆ ಅನ್ನೋದು ಬರಲ್ಲ. ಅವ್ರು ಯಾವಾಗಲೂ ಸಹ ಧನ ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಹತ್ರ ಬರುತ್ತೆ ಅಂತ ಸೂಚನೆ ಕೊಡುತ್ತೆ. ಅದೇ ಇದನ್ನು ನಾವು ಅದೃಷ್ಟ ರೇಖೆಯನ್ನು ಶನಿ ರೇಖೆ ಅಂತಲೂ ಕರಿತೀವಿ. ಯಾಕೆ ಶನಿ ರೇಖೆ ಅಂದರೆ, ಶನಿ ಎಂದಾಗ ನಿಮ್ಮ ಮಾಡಿರುವಂತಹ ಕರ್ಮಕ್ಕೆ ಫಲ, ಭಾಗ್ಯ ವಿಧಾತ. ಅದಕ್ಕೆ ಈ ಅದೃಷ್ಟ ರೇಖೆ ಅನ್ನೋಂಥದ್ದು ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆಯಾ, ಅವಾಗ ನಿಮಗೆ ಜೀವನದಲ್ಲಿ, ನೀವು ಹುಟ್ಟಿದಾಗಿಂದ ಕೊನೆಯವರೆಗೂ ನಿಮ್ಮ ಜೀವನದಲ್ಲಿ ನೀವು ಬಹಳ ಸುಖವಾಗಿ ಇರ್ತೀರಾ. ಇನ್ನು ಕೆಲವರಿಗೆ ಈ ರೇಖೆಯನ್ನು ನಡೆಸ್ತೀನಿ, ಇನ್ನು ಕೆಲವರಿಗೆ ಯಾವ ರೀತಿ ಇರುತ್ತೆ ಅನ್ನೋದ ಎಕ್ಸ್ಪ್ಲೈನ್ ನಿಮಗೆ ಮಾಡ್ತೀನಿ. ನೋಡಿ, ಇಲ್ಲಿರುವಂಥದ್ದು ಚಂದ್ರ ಪರ್ವ ಅಥವಾ ಚಂದ್ರನ ಕ್ಷೇತ್ರ. ಕೆಲವರಿಗೆ ನಿಮ್ಮ ಕೈಗಳಲ್ಲಿ ನೀವು ನೋಡ್ಕೋಬೇಕು, ನಿಮ್ಮ ಅದೃಷ್ಟ ರೇಖೆ ಏನಾದರೂ ಚಂದ್ರ ಪರ್ವದಿಂದ ಹೊರಟಿದೆಯಾ. ಯಾರ್ಯಾರು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ದೀರಿ, ಚಂದ್ರ ಪರ್ವ ಅಂದಾಗ ನಿಮ್ಮ ಕೈಯಲ್ಲಿ ಈ ಕಡೆ ಇದು ಚಂದ್ರ ಪರ್ವ. ಇಲ್ಲಿಂದ ಏನಾದರೂ ನಿಮ್ಮ ಅದೃಷ್ಟ ರೇಖೆ ಈ ಶನಿ ಪರ್ವ, ಅದು ಈ ಮಧ್ಯದ ಬೆರಳು ಕೆಳಗಡೆ ಇಲ್ಲಿವರೆಗೂ ಹೊರಟಿದೆಯಾ ಅಂದರೆ, ಯಾರ್ಯಾರು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ತೀರಾ, ಕೆಲವರು ಪ್ರತಿ ವರ್ಷ 2 ವರ್ಷಕ್ಕೂ ಕಂಪ್ನಿಗಳನ್ನ ಚೇಂಜ್ ಮಾಡ್ತೀರಾ, ಒಂದೇ ಕಡೆ ಕೆಲಸ ಮಾಡಲ್ಲ, ಕೆಲಸ ಮಾಡಿದ್ರೆ ಬದಲಾವಣೆ ಮಾಡ್ತೀರಾ, ಆ ಕೆಲಸ ಬದಲಾವಣೆ ಮಾಡಿದ್ರಿಂದ ನಿಮಗೆ ಧನ ಪ್ರಾಪ್ತಿ. ಆದರೆ ನಿಮ್ಮದು ಯಾವಾಗಲೂ ಸಹ ಜಾಬ್ ಅನ್ನೋದು ಟ್ವಿಸ್ಟ್ ಆಗಿರುತ್ತೆ, ಬೇರೆ ಬೇರೆ ನೀವು ಕೆಲಸಗಳನ್ನು ಮಾಡ್ತಾ ಇರ್ತೀರಾ, ಅದರಿಂದ ನಿಮಗೆ ಧನ ಬರ್ತಾ ಇರುತ್ತೆ. ಯಾಕೆಂದರೆ ನಿಮ್ಮ ಚಂದ್ರ ಪರ್ವದಿಂದ ಈ ಧನರೇಖೆ ಅನ್ನೋಂಥದ್ದು ಶನಿ ಪರ್ವದವರೆಗೂ ಹೋಗಿದೆ. ಹಾಗಾದರೆ ನಿಮ್ಮ ಕೈಯಲ್ಲಿ ಈ ರೇಖೆ ಹೋಗಿದೆ ಅಂದಾಗ ನಿಮ್ಮ ಜಾತಕದಲ್ಲಿ ಹೇಗಿರುತ್ತೆ ಅಂದರೆ, ಚಂದ್ರ ಮತ್ತು ಶನಿ ಒಂದೇ ಜೊತೆಗಿರ್ತಾರೆ ಅಥವಾ ಶನಿ ಚಂದ್ರ ಸಮಸಪ್ತಮದಲ್ಲಿರ್ತಾರೆ ಅಥವಾ ಚಂದ್ರ ಶನಿ 1, 5, 9 ಇರ್ತಾರೆ ನಿಮ್ಮ ಜಾತಕದಲ್ಲಿ. ಚಂದ್ರನಿಗೂ ಮತ್ತು ಶನಿ ದೇವರು ಸಹ ಪರಿವರ್ತನೆ ಆಗಿರ್ತಾರೆ. ಹೀಗೆ ಜಾತಕ ನಿಮ್ಮ ಕೈಯಲ್ಲಿರುವ ರೇಖೆಗಳನ್ನು ನೋಡಿ ಸಹ ಜಾತಕವನ್ನು ಬರೆಯುವಂಥದ್ದು. ಹಾಗೆ ನಿಮ್ಮ ಚಂದ್ರ ಪರ್ವದಿಂದ ಹೊರಟಿದ್ರೆ ಸ್ವಲ್ಪ ತಾಯಿಯ ಕಡೆಯಿಂದನೂ ಸಹ ಧನ ಬರುವಂತಹ, ತಾಯಿಯ ಸಹಾಯ ಅನ್ನೋದು ಸಹ ನಿಮಗೆ ಇರುತ್ತೆ. ಆದರೆ ನಿಮ್ಮ ವೃತ್ತಿ ಅನ್ನೋದು ಸದಾ ಚಂಚಲ. ಹೇಗೆ ಕ್ಷೀಣಚಂದ್ರ ಮತ್ತು ಪೂರ್ಣಚಂದ್ರ, ಚಂದ್ರ ಯಾವಾಗಲೂ ಒಂದೇ ಸಲ ಅಮಾವಾಸ್ಯೆ ಆಗುತ್ತೆ, ಪೌರ್ಣಮಿ ಆಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸಲ ತುಂಬ ಚೆನ್ನಾಗಿರ್ತೀರಾ, ಒಂದು ಸಲ ಕಷ್ಟದಲ್ಲಿರ್ತೀರಾ. ಹಾಗೆ ನಿಮ್ಮ ಜೀವನ ಅನ್ನೋದು ಸಹ ಧನ ವಿಚಾರದಲ್ಲಿ ಏರುಪೇರು ಅನ್ನೋದು ಇರುತ್ತೆ, ಒಂದೇ ಸಮಾನಾಂತರವಾಗಿ ನಿಮ್ಮ ಜೀವನ ಅನ್ನೋದು ಇರಲ್ಲ ಅನ್ನೋಂಥದ್ದನ್ನು ನೀವು ಈ ಅದೃಷ್ಟ ರೇಖೆಯಿಂದ ತಿಳ್ಕೋಬೋದು. ಅದು ಚಂದ್ರ ಪರ್ವದಿಂದ ಹೊರಟಿದ್ರಿ. ಈಗ ಇನ್ನೊಂದು ರೀತಿಯಲ್ಲಿ ಅದೃಷ್ಟ ರೇಖೆ ಇರುತ್ತೆ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇನ್ನು ಕೆಲವರಿಗೆ ಅದೃಷ್ಟ ರೇಖೆ ಅನ್ನುವಂಥದ್ದು ಈ ಮೇಲಿರುವಂಥದ್ದು ಚಂದ್ರ
ಇವಾಗ ನಾನು ಕೆಳಗಡೆ ತೋರಿಸ್ತೇನೆ ನಿಮಗೆ, ಇದು ಜೀವ ರೇಖೆ, ಬುದ್ಧಿ ರೇಖೆ, ಇದು ಹೃದಯ ರೇಖೆ. ಕೆಲವರಿಗೆ ಈ ಹೃದಯ ರೇಖೆಯಿಂದ ಮಾತ್ರ ಮೇಲಿಷ್ಟು ಮಾತ್ರ ಧನರೇಖೆ ಇರುತ್ತೆ, ಅಥವಾ ಧನರೇಖೆ ಅದೃಷ್ಟ ರೇಖೆ ಅನ್ನೋದು ಇಲ್ಲಿ ಮಾತ್ರ ಇದಿಷ್ಟು ಮಾತ್ರ ಇರುತ್ತೆ. ಅವಾಗ ಎಲ್ಲಿಂದ ಬರುತ್ತೆ ನಿಮಗೆ? ನಿಮ್ಮ ಹೃದಯ, ನೀವು ಯಾರಿಗೆ ಪ್ರೀತಿ ಪ್ರೇಮ ಸ್ನೇಹ ತೋರಿಸ್ತೀರಿ, ನೀವೆಲ್ಲಿ ಲವ್ ಮಾಡ್ತಾ ಇದ್ದೀರಾ, ಅವರಿಂದ ನಿಮಗೆ ಧನಪ್ರಾಪ್ತಿ ಅನ್ನೋದು ಆಗುತ್ತೆ. ಅದು ಯಾಕೆಂದರೆ ಅದು ಹೃದಯ ರೇಖೆಯಿಂದ ನಿಮ್ಮ ಧನರೇಖೆ ಅನ್ನೋದು ಪ್ರಾರಂಭ ಆಗಿರುತ್ತೆ. ಇನ್ನು ಕೆಲವರಿಗೆ ಹಸ್ತದಲ್ಲಿ ಈ ಬುದ್ಧಿ ರೇಖೆಯಿಂದ ಧನರೇಖೆ ಪ್ರಾರಂಭ ಆಗಿರುತ್ತೆ. ಈ ಬುದ್ಧಿ ರೇಖೆ ತಿಳ್ಕೊಬೇಕು, ಈ ಬುದ್ಧಿ ರೇಖೆಯಿಂದ ಏನಾದರೂ ನಿಮ್ಮ ಧನರೇಖೆ ಸ್ಟಾರ್ಟ್ ಆಗಿದ್ದರೆ ಆವಾಗ ನೀವು ನಿಮ್ಮ ಬುದ್ಧಿಶಕ್ತಿ, ಕೆಲವರು ಇರ್ತಾರೆ ಅವರು ಮಾತಾಡುವ ಕಲೆ ಭಾಷಣಕಾರರು, ಇನ್ನು ಬರಹಗಾರರು, ಮುದ್ರಕರು, ಪ್ರಕಾಶಕರು, ಈ ಥರ ಬುದ್ಧಿ ಉಪಯೋಗಿಸುವಂಥದ್ದು, ಈಗ ಇಲ್ಲಿ ಮೀಡಿಯಾಗಳಲ್ಲಿ ಕೆಲಸ ಮಾಡುವಂಥವರು, ವಕೀಲರು, ಇಂಥವರ ಹಸ್ತದಲ್ಲಿ ವಕೀಲರು ಏನು ಮಾಡಬೇಕು, ಮಾತಾಡಬೇಕು, ಸಲಹೆಗಳನ್ನು ಕೊಡಬೇಕು, ಅವರ ಬುದ್ಧಿಶಕ್ತಿಯನ್ನು ಯೂಸ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡಲ್ಲ. ಹಾಗೆ ತಮ್ಮ ಬುದ್ಧಿಶಕ್ತಿಯಿಂದ ಅವ್ರಿಗೇನಾಗುತ್ತೆ, ಧನ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಧನರೇಖೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಬುದ್ಧಿ ರೇಖೆ. ನಾನು ಇಲ್ಲಿ ಹೇಳ್ತಾರೆ ಜೀವರೇಖೆ, ಈ ಜೀವರೇಖೆ ಜೊತೆಗೇ ಒಂದು ಬುದ್ಧಿ ರೇಖೆ ಬರುತ್ತೆ. ಈ ಬುದ್ಧಿ ರೇಖೆಯಿಂದ ನಿಮ್ಮ ಧನ ಪ್ರಾಪ್ತಿಯಾಗಿದ್ದರೆ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಮಸ್ತಿಷ್ಕ, ನೀವು ತಲೆ ಉಪಯೋಗಿಸ್ತೀರಾ, ಯಾರಿಗೆ ಬುದ್ಧಿ ಇರುತ್ತೋ ಅವನಿಗೆ ಜೀವನ ಚೆನ್ನಾಗಿರ್ತಾನೆ. ಬುದ್ಧಿಯಿಂದ ಕೆಲಸ ಮಾಡುವಂಥವ್ರು ಯಾರು, ಕಂಪ್ಯೂಟರಲ್ಲಿ ಕೆಲಸ ಮಾಡುವಂಥವ್ರು, ಇನ್ನು ಅಕೌಂಟ್ಸ್ ಕೆಲಸ ಮಾಡುವಂಥವ್ರು, ಅಂಥವ್ರಿಗೆಲ್ಲನೂ ಸಹ ಜಾತಕದಲ್ಲಿ ಬುಧ ಮತ್ತು ಶನಿಯ ಸಂಬಂಧ ಇರುತ್ತೆ. ಅದು ಪರಿವರ್ತನೆ ಆಗಿರ್ಬೋದು, 1, 5, 9 ಮನೆಯಲ್ಲಿರ್ಬೋದು, ಹೀಗೆ ಅದು ಸಂಬಂಧ ಅನ್ನೋದು ಬಂದಿರುತ್ತೆ. ಇನ್ನು ಕೆಲವರಿಗೆ ಧನರೇಖೆ ಹೇಗಿರುತ್ತೆ ಅಂದರೆ, ಇದೇ ಧನರೇಖೆಯ ಪಕ್ಕ ಮತ್ತೊಂದು ಧನರೇಖೆ ಇರುತ್ತೆ, ಅಥವಾ ಈ ಕಡೆ ಒಂದು ರೇಖೆ ಇರುತ್ತೆ ಶನಿ ಪರ್ವದ ಮೇಲೆ, ಶನಿ ಕ್ಷೇತ್ರ. ಯಾಕೆಂದರೆ ಈ ಶನಿ ಬೆರಳು ಅಂದಾಗ ಮಧ್ಯದ ಬೆರಳು, ಈ ಕೆಳಗಡೆ ಇರುವಂಥದ್ದೆಲ್ಲ ಶನಿ ಕ್ಷೇತ್ರ ಅಥವಾ ಶನಿ ಪರ್ವ. ಅಲ್ಲಿ 1-2-3 ರೇಖೆಗಳಿದ್ದರೆ ನಿಮಗೆ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇರಲ್ಲ, ಕೆಲವರು 2-3 ಸೋರ್ಸ್ ಆಫ್ ಇನ್ಕಮ್ಮು ಬೇರೆ ಬೇರೆ ಮಾಡ್ತಾ ಇರ್ತಾರೆ. ಆವಾಗ ಅದು ಒಂದೇ ರೀತಿಯಲ್ಲಿ ಒಂದೇ ಕಡೆಯಿಂದ ಧನ ಬರಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಧನ ಪ್ರಾಪ್ತಿ ಅನ್ನೋದು ಆಗುತ್ತೆ ಅಂತ ತೋರಿಸುತ್ತೆ. ಇನ್ನು ಕೆಲವರಿಗೆ ವೃಕ್ಷಾಕಾರದಲ್ಲಿ ಧನರೇಖೆ ಅನ್ನೋದು ಇರುತ್ತೆ. ಧನರೇಖೆ ಹೇಗಿರುತ್ತೆ ನೋಡಿ, ಈ ಧನರೇಖೆ, ಈ ಧನರೇಖೆಗೆ ಊರ್ಧ್ವಮುಖವಾಗಿ ವೃಕ್ಷದ ರೀತಿಯಲ್ಲಿ ಊರ್ಧ್ವಮುಖ ಇರಬೇಕು, ಹೀಗೆ ಸೈಡಲ್ಲಿ ರೇಖೆಗಳಿರುತ್ತೆ. ಹೀಗಿದ್ರೆ ಅವ್ರಿಗೂ ಸಹ ಹೇಗೆ ಮರಕ್ಕೆ ಧನ ಎಷ್ಟು ಹಣ್ಣು ಬಿಟ್ಟಿರುತ್ತೋ ಹಾಗೆ ಅವ್ರ ಹತ್ರ ಬೇಕಾದಷ್ಟು ಧನ ಸಂಪತ್ತು ಅನ್ನೋದು ಪ್ರಾಪ್ತಿಯಾಗಿರುತ್ತೆ ಅಂತ ನಾವು ತಿಳ್ಕೋಬಹುದು. ಮತ್ತು ಇನ್ನು ಕೆಲವರ ಹಸ್ತದಲ್ಲಿ ನೀವು ಅದಕ್ಕೆ ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳಿ, ಧನರೇಖೆಯನ್ನು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಹಣ ಇದೆ, ಯಾವ ರೀತಿಯಿಂದ ಬರುತ್ತೆ ಅನ್ನೋ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗ ಧನರೇಖೆ ಕೆಲವರಿಗೆ ನೋಡಿ, ನಾನು ಹೇಳಿದೆ ನಿಮಗೆ ಇದು ಶುಕ್ರ ಪರ್ವ, ಈ ಹೆಬ್ಬೆರಳಿನ ಕೆಳಭಾಗದಲ್ಲಿರುವಂಥದ್ದು ಅಂದರೆ ಈ ಜೀವರೇಖೆಯ ಕೆಳಭಾಗದಲ್ಲಿರುವಂಥದ್ದೇ ಶುಕ್ರ ಪರ್ವ. ಕೆಲವರಿಗೆ ಧನರೇಖೆ ಅನ್ನೋದು ಈ ಶುಕ್ರ ಪರ್ವದಿಂದ ಸ್ಟಾರ್ಟ್ ಆಗಿರುತ್ತೆ. ಈ ಶುಕ್ರ ಪರ್ವದಿಂದ ಸ್ಟಾರ್ಟ್ ಆಗಿದ್ರೆ ನಿಮ್ಮ ಪತ್ನಿ ಕೆಲಸದಲ್ಲಿರ್ತಾಳೆ, ಅವರ ಜಾತಕದಲ್ಲಿ ಶನಿ ಮತ್ತು ಶುಕ್ರನ ಸಂಬಂಧ ಅನ್ನೋದು ಇರುತ್ತೆ. ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಪತ್ನಿನೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಪತ್ನಿ ಧನ ಸಂಪಾದನೆ ಮಾಡೋದ್ರಲ್ಲಿ ಸಹಾಯ ಮಾಡೋರಾಗಿರ್ತಾರೆ, ಅವರು ನಿಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನು ಕೆಲವರಿಗೆ ಇನ್ನೊಂದು ಮಂಗಳ ರೇಖೆ ಬರುತ್ತೆ, ಅದ್ರ ಜೊತೆಗೆ ಈ ರೇಖೆ ಅನ್ನೋದು ಸೇರಿದರೆ ಅದು ಸಹ ನಿಮಗೆ, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯಿಂದ ಧನ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ ಧನ. ಅದಕ್ಕೆ ಕೆಲವರು ಪತಿ ಮರೆತು ತೀರೋಗ್ಬಿಟ್ರೆ ಅವ್ರ ಪತಿದು ಕೆಲಸ ಸಿಕ್ಕಿರುತ್ತೆ, ಆ ಪತಿದು ದುಡ್ಡು ಎಷ್ಟೋ ಕೋಟಿ ದುಡ್ಡು ಬಂದಿರುತ್ತೆ. ಹಾಗೆ ಈ ಅದೃಷ್ಟ ರೇಖೆ ಅನ್ನೋಂಥದ್ದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದು ಮುಖ್ಯ. ಇನ್ನು ಕೆಲವರು ಅದೃಷ್ಟ ರೇಖೆ ಅನ್ನೋದು ಹೇಗಿರುತ್ತೆ ಅನ್ನೋದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರಿಗೂ ಸಹ ದುಡ್ಡು ಬೇಕು. ಅದಕ್ಕೆ ಇನ್ನು ಕೆಲವರಿಗೆ ಅದೃಷ್ಟ ರೇಖೆ ಅನ್ನೋಂಥದ್ದು ನಾನು ಹೇಳಿದ್ದಲ್ಲ ಫಸ್ಟು ಜೀವರೇಖೆ, ಈ ಜೀವರೇಖೆಗೆ ಅದು ತಗುಲಿ ರೇಖೆ ಹೊರಟಿರುತ್ತೆ.
ಆಗ ನೀವು ಮನೆಗೆ ಮೊದಲನೇ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅಥವಾ ಮೊದಲನೇ ಮಗ ಮಗಳಾಗದಿದ್ದರೂ ತಂದೆ ತಾಯಿಯನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮಗೆ ಬರುತ್ತೆ. ತಂದೆ ತಾಯಿಯನ್ನು ನೀವು ಮಾಡಿದಂಥ ಸಂಪಾದನೆ ಕಷ್ಟಪಟ್ಟು ನೀವು ಜೀವಿ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಮತ್ತು ನಿಮ್ಮ ತಂದೆ ತಾಯಿಯನ್ನು ನೋಡ್ಕೋಬೇಕು. ಅದಾದ ನಂತರ ನೀವು ನಿಮಗಾಗಿ ಧನ ಸಂಪಾದನೆ ಮಾಡುವಂಥ ಯೋಗ. ಅದು ಯಾವಾಗ ಈ ಅದೃಷ್ಟ ರೇಖೆ ಅನ್ನುವಂಥದ್ದು ಈ ಜೀವರೇಖೆಯಿಂದ ತಗಲಿ ಹೊರಟಿದ್ರೆ, ಈ ಅದೃಷ್ಟ ರೇಖೆ. ಅದಕ್ಕೆ ಶನಿ ಮಹಾತ್ಮ ನಿಮ್ಮ ಅದೃಷ್ಟವನ್ನು ಬರಿತಾನೆ, ಹಣೆ ಬರೇ ಬರಿತಾನೆ. ಬ್ರಹ್ಮ ಲಿಖಿತ, ಆ ಬ್ರಹ್ಮ ಲಿಪಿ, ಆ ಬ್ರಹ್ಮ ಲಿಪಿ ಎಲ್ಲಿದೆ? ಹಣೆಯಲ್ಲೂ ರೇಖೆಗಳು ಕಾಣುತ್ತೆ, ಅದು ಕೈಯಲ್ಲೂ ಸಹ ರೇಖೆಗಳು ಕಾಣುತ್ತೆ. ಇದನ್ನು ಹಸ್ತ ಸಾಮುದ್ರಿಕ ಮುಖ ನೋಡಿ ಹೇಳುವಂಥ ಬಹುಶಃ ಮುಖ ಸಾಮುದ್ರಿಕ ಶಾಸ್ತ್ರ. ಯಾರಲ್ಲಿ ಜಾತಕ ಇಲ್ಲವೋ ಅವರು ಕೈಯಲ್ಲಿರುವಂಥ ರೇಖೆಗಳನ್ನು ತೋರಿಸ್ಬೋದು. ಈಗ ಮತ್ತೆ ಇನ್ನೊಂದು ಅದೃಷ್ಟ ರೇಖೆ ಇನ್ನು ಎಲ್ಲಿಂದ ಹೊರಟಿರುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ತೀನಿ. ಈಗ ಇದು ನಿಮಗೆಲ್ಲ ಗೊತ್ತಿರೋದು ಜೀವರೇಖೆ, ಬುದ್ಧಿರೇಖೆ, ಇದು ಹೃದಯ ರೇಖೆ. ಇನ್ನು ಕೆಲವರ ಹಸ್ತದಲ್ಲಿ ಇದು ಏನಾಗಿರುತ್ತೆ, ಧನರೇಖೆ ಅನ್ನುವಂಥದ್ದು. ಇಲ್ಲಿ ಕುಜನ ಪರ್ವ ಅಂತ ಕರಿತೀವಿ. ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ, ಇಲ್ಲಿಂದ ಹೀಗೆ ಹೊರಟೋಗಿರುತ್ತೆ ಕುಜನ ಪರ್ವ. ಈ ಎರಡು ಬೆರಳುಗಳ ಮಧ್ಯೆ ಎರಡು ಕಡೆ ಬರುತ್ತೆ ಕುಜ ಪರ್ವ ನೋಡಿ. ಎರಡು ಬೆರಳುಗಳ ಮಧ್ಯೆ ಈ ಜೀವರೇಖೆಗಿಂತ ಕೆಳಗಡೆ ಇರುವಂಥದ್ದೇ ಕುಜ ಪರ್ವ. ಇದನ್ನ ಕುಜ ಪರ್ವದಿಂದ ಏನಾದರೂ ನಿಮಗೆ ಧನರೇಖೆ ಹೊರಟಿದ್ರೆ ನಿಮ್ಮದು ಜೀವನ ಏನಾಗಿರುತ್ತೆ, ದುಡ್ಡು ನೀವು ಪಡಿಬೇಕಾದ್ರೆ ಕೋರ್ಟು, ಗಲಾಟೆ, ಪೊಲೀಸ್ ಸ್ಟೇಷನ್ನು, ಹೊಡೆದಾಟ, ನಾನು ಪಡೀಲೇಬೇಕು. ಕೆಲವರು ಎಷ್ಟು ಹೋರಾಟ ಮಾಡ್ತಾ ಇರ್ತಾರೆ, ಪೊಲೀಸ್ ಸ್ಟೇಷನ್ಗೆ ಓಡಾಡ್ತಾ ಇರ್ತಾರೆ, ಕೋರ್ಟ್ ಓಡಾಡ್ತಿರ್ತಾರೆ, ಪಿತ್ರಾರ್ಜಿತ ಆಸ್ತಿ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಇನ್ನು ಕೆಲವರು ಹಸ್ತದಲ್ಲಿ ಈ ಧನರೇಖೆ ಅನ್ನೋಂಥದ್ದು, ಈ ಧನರೇಖೆ ಅನ್ನೋಂಥದ್ದು ಇಲ್ಲಿ ಮಧ್ಯದಲ್ಲಿರುವಂತಹ ಕುಜನ ಇದು ಸಂಬಂಧ ಬರುತ್ತೆ. ಇದು ಕುಜನ, ಕುಜ ಎಲ್ಲಿದಾನೋ ಅಂದರೆ ಕುಜ ಈ ಹಳ್ಳದಲ್ಲಿ. ಇಲ್ಲಿಂದ ಏನೋ ಧನರೇಖೆ ಹೋಗಿದ್ರೆ ಹೋರಾಟದಿಂದ ಧನ, ಹೋರಾಡಿ ಗೆದ್ದು. ಹೇಗೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಒಂದು ಏನಾದರೂ ಗೆಲ್ಲಬೇಕಾದ್ರೆ ಗೆದ್ದು, ಯಾರು ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರೆ ಅವ್ರಿಗೂ ಸಹ ಈ ಅದೃಷ್ಟ ರೇಖೆ ಅನ್ನೋಂಥದ್ದು ಈ ಕುಜನ ಏನಿದೆ ಇಲ್ಲಿ ಆ ಅಲ್ಲಿಂದ ಈ ರೇಖೆ ಅನ್ನೋದು ಹೊರಟು ಶನಿ ಕ್ಷೇತ್ರದವರೆಗೂ ಹೊರಟಿರುತ್ತೆ. ಹೀಗೆ ಧನರೇಖೆ ಅನ್ನೋಂಥದ್ದು, ಈಗ ಕೆಲವರು ನಾವು ಹೇಳ್ತೀವಿ ರಾಜನಂತೆ ಜೀವನ ಮಾಡ್ತಾರೆ. ರಾಜಯೋಗ ಯಾರಿಗಿದೆ, ಯಾರು ಇವಾಗ ನಮ್ಮ ಈಗಿನ ಕಾಲದಲ್ಲಿ ರಾಜರು ಯಾರು, ನಮ್ಮ ದೇಶದ ರಾಷ್ಟ್ರಪತಿ. ನಮ್ಮ ರಾಜ್ಯಕ್ಕೆ ಯಾರು ರಾಜ, ರಾಜ್ಯಪಾಲರು, ಆಮೇಲೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅವರೆಲ್ಲ. ಅಂಥವ್ರ ಕೈಯಲ್ಲಿ ರೇಖೆಗಳು ಹೇಗಿರುತ್ತೆ, ಯಾರಿಗೆ ಸರ್ಕಾರದಲ್ಲಿ ಕೆಲಸ ಸಿಗುತ್ತಾ ಇಲ್ವಾ, ಅದೆಲ್ಲ ವಿಚಾರಗಳನ್ನು ಸಹ ನಿಮ್ಮ ಹಸ್ತದಲ್ಲಿ ನೀವು ತಿಳ್ಕೊಬಹುದು. ನಿಮ್ಮ ಅದೃಷ್ಟವನ್ನು ನಿಮ್ಮ ಹಸ್ತ ಹೇಳುತ್ತೆ. ಹಾಗಾದರೆ ನಿಮಗೆ ಆ ಸಮಾನ ರಾಜನ ಸಮಾನವಾದಂತಹ ಗೌರವ ಬೇಕು ಅಂದಾಗ ಈ ಅದೃಷ್ಟ ರೇಖೆಗೆ ನೋಡಿ, ಇದು ರವಿ ಬೆರಳು, ಉಂಗುರದ ಬೆರಳು ಇದೆಯಲ್ಲ, ಇದು ಉಂಗುರದ ಬೆರಳು, ಇದನ್ನು ರವಿ ಬೆರಳು ಅಂತ ಕರಿತೀವಿ. ಈ ಅದೃಷ್ಟ ರೇಖೆ ಒಂದು ರೇಖೆ ನಿಮಗೇನಾಗಿರುತ್ತೆ, ಒಂದು ಒಂದು ರೇಖೆ ರವಿ ರೇಖೆಯ ಕಡೆಗೆ ಹೋಗಿರುತ್ತೆ. ಆ ಒಂದು ರೇಖೆ ಅದೃಷ್ಟ ರೇಖೆಯಿಂದ ಹೊರಟಿದ್ರೆ ಅವಾಗ ನಿಮಗೆ ಸರ್ಕಾರದಿಂದ ಸನ್ಮಾನ, ಗೌರವ, ರೆಸ್ಪೆಕ್ಟ್ ಅನ್ನೋಂಥದ್ದು ಸಿಗುತ್ತೆ. ಅದೇ ಇದೇ ಅದೃಷ್ಟ ರೇಖೆ ಏನಾದರೂ ಇನ್ನೊಂದು ಕವಲ್ ಹೊಡೆದು ಅದೇನಾದರೂ ಗುರು ಪರ್ವದ ಕಡೆ ಹೊರಟಿದ್ರೆ, ಈ ಗುರು ಪರ್ವದ ಕಡೆ ಹೊರಟಿದ್ರೆ ಇದು ಗುರು ಬೆರಳು, ತೋರ್ ಬೆರಳು. ಈ ಅದೃಷ್ಟ ರೇಖೆ ಒಂದು ರವಿ ಪರ್ವದ ಕಡೆಗೆ, ಇನ್ನೊಂದು ತ್ರಿಶೂಲ ಆಕಾರದಲ್ಲಿ, ಇನ್ನೊಂದು ರವಿ ಕರ್ಬೇಡ. ಅದಕ್ಕೆ ನಿಮ್ಮ ಕೈಯಲ್ಲಿ ನೋಡ್ಕೋಬೇಕು ನಿಮ್ಮ ಅದೃಷ್ಟ ರೇಖೆ ಯಾವ ಕಡೆ ಇದೆ. ಹಾಗೇನಾದರೂ ಗುರು ಕಡೆ ಹೋಗಿದ್ರೆ ನಿಮಗೆ ಗುರು ಗೌರವ, ಧನ, ರಾಷ್ಟ್ರಪತಿ, ರಾಜ್ಯಪಾಲರು, ಮುಖ್ಯಮಂತ್ರಿ, ಹೀಗೆ ಅತ್ಯಂತ ಉನ್ನತವಾದ ಸ್ಥಾನಮಾನ ಸರ್ಕಾರದಲ್ಲಿ ನಿಮಗೆ ಸಿಗುತ್ತೆ.
ಅಷ್ಟು ರೆಸ್ಪೆಕ್ಟು ಗೌರವ ಅನ್ನೋಂಥದ್ದು ಈ ಅದೃಷ್ಟ ಶನಿ ಭಗವಂತ ಕೊಟ್ಬಿಡ್ತಾನೆ. ಅದು ತ್ರಿಶೂಲಾಕಾರದಲ್ಲಿ ಒಂದು ರೇಖೆ ರವಿ ಪರ್ವದ ಕಡೆ, ಇನ್ನೊಂದು ರೇಖೆ ಗುರು ಪರ್ವದ ಕಡೆ ಹೋಗಿದ್ರೆ ಅಂತ ಒಳ್ಳೆ ಅದೃಷ್ಟ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹೀಗೆ ನಾನೀಗ ಅದೃಷ್ಟ ರೇಖೆ ಬಗ್ಗೆ ಇನ್ನೂ ಎಷ್ಟೋ ವಿಚಾರಗಳು ತಿಳಿಸ್ಬೇಕು. ವಿಡಿಯೋ ಬಹಳ ದೊಡ್ಡದಾಗ್ತಾ ಬಂತು. ಇನ್ನು ನಾನು ಹೀಗೆ ಹಸ್ತ ಸಾಮುದ್ರಿಕ, ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ವಿಚಾರದ ವಿಡಿಯೋಗಳನ್ನ ತಿಳಿಸ್ತಾ ಇರ್ತೀನಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ. ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.